ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪಾಯಸ ಪ್ರಿಯರಿಗೆ ಈ ನೇಂದ್ರ ಬಾಳೆಹಣ್ಣಿನ ಪಾಯಸ ಮತ್ತೆ ಮತ್ತೆ ಮಾಡಿ ತಿನ್ನುವಂಥ ಪಾಯಸವಾಗಿದೆ. ರುಚಿಯಂತೂ ತುಂಬ ಅದ್ಭುತವಾಗಿದೆ. ನಾನಿಲ್ಲಿ 3 ನೇಂದ್ರ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಅದರ ಸಿಪ್ಪೆನೆಲ್ಲ ತೆಗಿತಾ ಇದ್ದೇನೆ. ನಂತರ ಉದ್ದಕ್ಕೆ ಕಟ್ ಮಾಡಿಕೊಳ್ಬೇಕು. ಎರಡು ಕಡೆ ಉದ್ದಕ್ಕೆ ಸೀಲಿಕೊಳ್ಬೇಕು. ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ನಾನಿಲ್ಲಿ ತೋರಿಸಿದಂತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಈಗ ಇನ್ನೊಂದು ಬಾಳೆಹಣ್ಣನ್ನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಈಗ ಎಲ್ಲ ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಾಗಿದೆ. ನಾನಿಲ್ಲಿ ಒಂದು ತೆಂಗಿನಕಾಯನ್ನು ತೆಗೆದುಕೊಂಡಿದ್ದೇನೆ. ಇದು ಫ್ರೆಶ್ ಆದ ತೆಂಗಿನಕಾಯಿ. ಇನ್ನು ಇದನ್ನು ಹೆರ್ಕೊಳ್ಬೇಕು, ತುರಿದುಕೊಳ್ಬೇಕು. ನಾನೀಗ ಎಲ್ಲ ತೆಂಗಿನಕಾಯನ್ನು ತುರಿದು ಇಟ್ಟುಕೊಂಡಾಗಿದೆ. ಮಿಕ್ಸಿ ಜಾರಿಗೆ 5 ಏಲಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ತುರಿದುಕೊಂಡ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ರುಬ್ಕೊಳ್ಬೇಕು. ಒಮ್ಮೆ ರುಬ್ಬಿಯಾಗಿದೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ರುಬ್ಬಿದ್ದನ್ನು ಸ್ಟೇನರ್ ಸಹಾಯದಿಂದ ಸೋಸಿಕೊಳ್ಬೇಕು. ಇನ್ನು ಸ್ಪೂನ್ ಸಹಾಯದಿಂದ ಸರಿಯಾಗಿ ಪ್ರೆಸ್ ಮಾಡಿಕೊಂಡು ಸೋಸಿಕೊಳ್ಳಿ. ಇನ್ನು ಕೈಯಿಂದ ಚೆನ್ನಾಗಿ ಹಿಂಡಿಕೊಳ್ಬೇಕು. ಹಿಂಡಿಕೊಂಡ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಎಲ್ಲ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಈ ಮೊದಲ ಹಾಲನ್ನು ಒಂದು ಬೌಲಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಇದನ್ನು ಪ್ರತ್ಯೇಕವಾಗಿ ತೆಗೆದಿಡ್ತಾ ಇದ್ದೇನೆ. ಪುನಃ ಮಿಕ್ಸಿ ಜಾರಿಗೆ 1 ಗ್ಲಾಸ್ ನೀರು ಹಾಕಿಕೊಂಡು ರುಬ್ಕೊಳ್ಬೇಕು. ಪುನಃ ರುಬ್ಬಿದನ್ನು ಸ್ಟೇನರ್ ಸಹಾಯದಿಂದ ಸೋಸಿಕೊಳ್ಬೇಕು. ಸರಿಯಾಗಿ ಕೈಯಿಂದ ಪ್ರೆಸ್ ಮಾಡಿಕೊಂಡು ಸೋಸಿಕೊಳ್ಳಿ. ಪ್ರೆಸ್ ಮಾಡಿಕೊಂಡ ತೆಂಗಿನಕಾಯನ್ನು ಮಿಕ್ಸಿ ಜಾರಿಗೆ ಪುನಃ ಹಾಕಿಕೊಳ್ಳಿ. ಈಗ 2ನೇ ಹಾಲನ್ನು ಪ್ರತ್ಯೇಕವಾಗಿ ತೆಗೆದಿಡ್ತಾ ಇದ್ದೇನೆ ನಾನು. ಪುನಃ ಮಿಕ್ಸಿ ಜಾರಿಗೆ ನೀರು ಹಾಕಿಕೊಂಡು ರುಬ್ಕೊಳ್ಬೇಕು. ಪುನಃ ಸ್ಟೇನರ್ ಸಹಾಯದಿಂದ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇನ್ನು ಸರಿಯಾಗಿ ಪುನಃ ಹಿಂಡ್ಕೊಳ್ಬೇಕು. 3ನೇ ಸಲಸ ನಾನು ಸರಿಯಾಗಿ ಹಿಂಡಿಕೊಂಡಾಗಿದೆ. ಈ ಹಾಲನ್ನು ಇನ್ನು ನಾನು ಸ್ಟೌವಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೇನೆ. ಈ 3ನೇ ಹಾಲು ಕುದಿತಾ ಇದೆ. ಇದಕ್ಕೆ ನಾನು ಹಣ್ಣನ್ನು ಹಾಕಿಕೊಳ್ತಾ ಇದ್ದೇನೆ. ಎಲ್ಲ ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡ ಬಾಳೆಹಣ್ಣನ್ನು ಹಾಕಿಕೊಳ್ಬೇಕು. ಇನ್ನು ಕುದಿಸ್ಕೊಳ್ಬೇಕು. ಸರಿಯಾಗಿ 8-10 ನಿಮಿಷ ಕುದಿಸ್ಕೊಳ್ಳಿ. ಹಣ್ಣು ಬೇಯಬೇಕದು. ಈಗ ನಾನು ಪಾತ್ರೆ ಚೇಂಜ್ ಮಾಡ್ತಾ ಇದ್ದೇನೆ. ಈ ಪಾತ್ರೆ ಸಣ್ಣದಾಯಿತು, ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಕುದಿಸ್ಕೊಳ್ತಾ ಇದ್ದೇನೆ. ಇನ್ನು ನಾನು ಸಕ್ಕರೆ ಹಾಕ್ತಾ ಇದ್ದೇನೆ. 1/2 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು 1/2 ಕಪ್ ಮಿಲ್ಕ್ ಮೇಡ್ ಹಾಕಿಕೊಳ್ತಾ ಇದ್ದೇನೆ. ಮಿಲ್ಕ್ ಮೇಡ್ ಹಾಕಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ವೆನಿಲ್ಲಾ ಕಸ್ಟರ್ಡ್ ಪೌಡರ್ 2 ಸ್ಪೂನು ಬೌಲಲ್ಲಿ ಹಾಕಿದ್ದೇನೆ. ಅದಕ್ಕೆ ತೆಂಗಿನ ಹಾಲು ಹಾಕ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗಂಟಿಲ್ಲದಂತೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಕಸ್ಟರ್ಡ್ ಪೌಡರ್ ಪೇಸ್ಟನ್ನು ಈ ಕೀರಿಗೆ ಹಾಕ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೈ ಬಿಡದೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ 2ನೇ ಹಾಲನ್ನು ಹಾಕಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಮೊದಲು ತೆಗೆದ ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಕೈ ಬಿಡದೆ ಮಿಕ್ಸ್ ಮಾಡಿಕೊಳ್ಳಿ.
ಕುದಿ ಬರೋ ತನಕ ಕೈ ಬಿಡಬಾರ್ದು, ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಕುದಿ ಬಂದಾಗಿದೆ, ಇನ್ನು ಕೇಸರಿ ದಳವನ್ನು ಹಾಕಿಕೊಳ್ಳಿ. ಈಗ ರೆಡಿಯಾಗಿದೆ ನೇಂದ್ರ ಬಾಳೆಹಣ್ಣಿನ ಪಾಯಸ. ಎರಡನೇದಾಗಿ ಟೇಸ್ಟಿ ರೋಸ್ಟೆಡ್ ನೇಂದ್ರ ಬನಾನಾ, ತುಂಬ ರುಚಿಕರವಾದ ಹಾಗೂ ಬೇಗ ಮಾಡುವಂಥ ನೇಂದ್ರ ಬಾಳೆಹಣ್ಣಿನ ಡೆಲಿಷಿಯಸ್. ನಾನಿಲ್ಲಿ ಎರಡು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೇನೆ. ನಂತರ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಳ್ಬೇಕು. ನಾನಿಲ್ಲಿ ತೋರಿಸಿದ ಹಾಗೆ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಳ್ಳಿ. ಈಗ ಎಲ್ಲ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಾಗಿದೆ. ತವಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. ಇನ್ನು ಬಾಳೆಹಣ್ಣನ್ನು ರೌಂಡ್ ರೌಂಡಾಗಿ ಇಟ್ಕೊಳ್ಬೇಕು. ಎಲ್ಲ ಕಡೆ ಇಟ್ಕೊಂಡು ಬನ್ನಿ. ನಂತರ ಮೇಲಿಂದ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಬೇಕು. ಎರಡು ಕಡೆ ಸಹ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ನಂತರ ಸಕ್ಕರೆಯನ್ನು ಉದುರಿಸಿಕೊಳ್ಳಿ. ಈಗ ರೋಸ್ಟೆಡ್ ನೇಂದ್ರ ಬಾಳೆಹಣ್ಣಿನ ಡೆಲಿಷಿಯಸ್ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.